ಹಾಯ್ ಎಲ್ರಿಗೂ ನಮಸ್ಕಾರ ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ ಇವತ್ತಿನ ಕ್ವೆಶನ್ಸ್ ಅನ್ನು ತಗೊಳ್ಳೋದಕ್ಕೂ ಮೊದಲು ಸೊ ನಾನು ಕಳೆದ ವಿಡಿಯೋದಲ್ಲಿ ಆಗಸ್ಟ್ 16 ಮಾರ್ಕೆಟ್ ಹಾಲಿಡೇ ಇರುತ್ತೆ ಅಂತ ಹೇಳಿದೆ ಆಗಸ್ಟ್ 16 ಕೇವಲ ಕ್ಲಿಯರೆನ್ಸ್ ಹಾಲಿಡೇ ಇರುತ್ತೆ ಸೊ ನೀವು ಶುಕ್ರವಾರ ಏನು ಶೇರ್ಗಳನ್ನ ಸೆಲ್ ಮಾಡಿರ್ತೀರಾ ಅದರ ಕ್ಲಿಯರೆನ್ಸ್ ಆಗೋದಿಲ್ಲ ಸೊ ಜಸ್ಟ್ ಕ್ಲಿಯರೆನ್ಸ್ ಹಾಲಿಡೇ ಆಗಿರುತ್ತೆ ಟ್ರೇಡಿಂಗ್ ಹಾಲಿಡೇ ಆಗಿರೋದಿಲ್ಲ ಕೇವಲ ಸೋಮವಾರ ಮಾತ್ರ ನಮಗೆ ಟ್ರೇಡಿಂಗ್ ಹಾಲಿಡೇ ಆಗಿತ್ತು ಅಂದ್ರೆ ಆಗಸ್ಟ್ 15 ಇವತ್ತು ನೆಕ್ಸ್ಟ್ ಟ್ರೇಡಿಂಗ್ ಹಾಲಿಡೇ ಇರೋದು ಆಗಸ್ಟ್ 31 ಗಣೇಶ ಹಬ್ಬಕ್ಕೆ ಮಾತ್ರ ಸೋ ಇಲ್ಲಿ ಎರಡು ಕ್ವೆಶ್ಚನ್ಸ್ ಗಳಿದ್ದಾವೆ ನನ್ನ ಪೋರ್ಟ್ಫೋಲಿಯೋನ ತೋರಿಸಿ ಅಂತ ನೀವು ಕೇಳಿದಿರಾ ಕಳೆದ ಕ್ವೆಶ್ಚನ್ ಅಂಡ್ ಆನ್ಸರ್ ಸೆಷನ್ ಅಲ್ಲಿ ಕೂಡ ನಾನು ಹೇಳಿದೆ ಸೆಪ್ಟೆಂಬರ್ 2021 ರಲ್ಲಿ ನನ್ನ ಕಂಪ್ಲೀಟ್ ಪೋರ್ಟ್ಫೋಲಿಯೋದಲ್ಲಿರುವಂತಹ ಸ್ಟಾಕ್ ಗಳನ್ನು ನಾನು ಸೇಲ್ ಮಾಡಿದ್ದೆ ನನಗೆ ಸ್ವಲ್ಪ ಫಂಡ್ ಅವಶ್ಯಕತೆ ಇತ್ತು ಆ ಒಂದು ಕಾರಣದಿಂದ ನನ್ನ ಕಂಪ್ಲೀಟ್ ಪೋರ್ಟ್ಫೋಲಿಯೋನ ಸೇಲ್ ಮಾಡಿದ್ದೆ 600,000 ಪೋರ್ಟ್ಫೋಲಿಯೋ ಇತ್ತು ಸೊ ಅದನ್ನ ಕಂಪ್ಲೀಟ್ ಆಗಿ ನಾನು ಸೇಲ್ ಮಾಡಿ ಪ್ರಾಫಿಟ್ಸ್ ಅನ್ನು ಬುಕ್ ಮಾಡ್ಕೊಂಡಿದ್ದೆ ಈಗ ನನ್ನ ಹೋಲ್ಡಿಂಗ್ ಅಲ್ಲಿ ITBS ETF ನಿಮಗೆ ನೋಡೋದಕ್ಕೆ ಸಿಗುತ್ತೆ 1400 ಕ್ವಾಂಟಿಟಿ ಇತ್ತು ಸೊ 600 ಕ್ವಾಂಟಿಟಿಯನ್ನ 31 ರ ಪ್ರೈಸ್ ಅಲ್ಲಿ ನಾನು ಸೇಲ್ ಮಾಡಿದ್ದೆ ITBS ನ ಪ್ರೈಸ್ 34 ರೂಪಾಯಿ ಇದ್ದಾಗಿಂದ ಈ ಒಂದು ITBS ಅಲ್ಲಿ ನಾನು ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಿದ್ದೀನಿ 27ರ ಲೋ ಅನ್ನ ITBS ಟಚ್ ಮಾಡಿತ್ತು ಆ ಲೆವೆಲ್ಸ್ ವರೆಗೂ ಕೂಡ ನಾನು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ದೆ ಅದಾದ್ಮೇಲೆ 600 ಕ್ವಾಂಟಿಟಿಗಳಲ್ಲಿ ಆಲ್ರೆಡಿ 31ರ ಲೆವೆಲ್ ಅಲ್ಲಿ ಪ್ರಾಫಿಟ್ಸ್ ಅನ್ನ ಕೂಡ ಬುಕ್ ಮಾಡಿದ್ದೀನಿ ಸೊ ನೆಕ್ಸ್ಟ್ 34-37ರ ಪ್ರೈಸ್ ಗೆ ಹೋದಾಗ ಅಲ್ಲಿ ನಾನು ಪ್ರಾಫಿಟ್ಸ್ ಅನ್ನ ಬುಕ್ ಮಾಡಬೇಕು ಅಂತ ಇದ್ದೀನಿ 400-400 ಕ್ವಾಂಟಿಟಿಗಳಲ್ಲಿ ಅಕಸ್ಮಾತ್ ಪ್ರೈಸ್ ನಲ್ಲಿ ಡ್ರಾಪ್ ಬಂದ್ರೆ ಮಾರ್ಕೆಟ್ ಅಲ್ಲಿ ಕರೆಕ್ಷನ್ ಬಂದ್ರೆ 28ರ ಲೆವೆಲ್ಸ್ ಗೆ ಹೋದಾಗ ಮತ್ತೆ 400 ಕ್ವಾಂಟಿಟಿ ಅನ್ನ ಆಡ್ ಮಾಡ್ಕೋತೀನಿ ಸೊ ಈ ರೀತಿಯಲ್ಲಿ ನಾನು ಟ್ರೇಡಿಂಗ್ ಅನ್ನ ನಡೆಸ್ತಾ ಇರ್ತೀನಿ ಹಾಗೆ ನಾನು ಕಳೆದ Q&A ಸೆಷನ್ಸ್ ಅಲ್ಲಿ ಕೂಡ ಹೇಳಿದ್ದೆ MGL ಅಲ್ಲಿ ನಾನು ಶೇರ್ ಗಳನ್ನ ಹೊಂದಿದ್ದೆ 1150ರ ಪ್ರೈಸ್ ಇಂದ MGL ಅಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಿದ್ದೀನಿ 80 ಕ್ವಾಂಟಿಟಿಯನ್ನ MGL ಅಲ್ಲಿ ಹೋಲ್ಡ್ ಮಾಡ್ತಿದ್ದೆ 680ರ ಲೋ ಅನ್ನ MGL ಟಚ್ ಮಾಡಿತ್ತು ಆ ಒಂದು ಪ್ರೈಸ್ ಅಲ್ಲಿ ತುಂಬಾ ಕ್ವಾಂಟಿಟಿಯನ್ನ ನಾನು ಆಡ್ ಮಾಡ್ಕೊಂಡಿದ್ದೆ ಅದರ ಪ್ರೈಸ್ ಅನ್ನ ಶುಕ್ರವಾರ MGL ಟಚ್ ಮಾಡ್ತು ಆಗ ನಾನು ಎಲ್ಲಾ ಶೇರ್ ಗಳನ್ನ ಇಲ್ಲಿ ಸೆಲ್ ಮಾಡಿದ್ದೀನಿ ಹಾಗೆ ನಾನು ಮ್ಯೂಚುವಲ್ ಫಂಡ್ ಗಳಲ್ಲಿ ಕೂಡ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಿದ್ದೀನಿ ನನ್ನ ಹೋಲ್ಡಿಂಗ್ ಅಲ್ಲಿ ನಿಮಗೆ 3 ಫಂಡ್ ಗಳು ನೋಡೋದಕ್ಕೆ ಸಿಗುತ್ತೆ ಆಕ್ಸಿಸ್ ನಿಫ್ಟಿ 100 ಇಂಡೆಕ್ಸ್ ಫಂಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಿದ್ದೀನಿ 20,000ದಷ್ಟು ಇನ್ವೆಸ್ಟ್ಮೆಂಟ್ ನಿಮಗೆ ಕಾಣಿಸುತ್ತೆ ಪರಾಗ್ ಪಾರಿಕ್ ಫ್ಲೆಕ್ಸಿ ಕ್ಯಾಪ್ ಫಂಡ್ ಅಲ್ಲಿ ಕೂಡ ನನ್ನ ಇನ್ವೆಸ್ಟ್ಮೆಂಟ್ ಇದೆ ಸೊ ಈ ಫಂಡ್ ಅಲ್ಲಿ ನಾವು ಅಮೆರಿಕನ್ ಸ್ಟಾಕ್ ಗಳಲ್ಲಿ ಕೂಡ ಎಕ್ಸ್ಪೋಜರ್ ಅನ್ನ ಹೊಂದಬಹುದಾಗುತ್ತೆ ಹಾಗೆ ಆದಿತ್ಯ ಬಿರ್ಲಾ ಸನ್ಲೈಟ್ ಫ್ಲೆಕ್ಸಿ ಕ್ಯಾಪ್ ಫಂಡ್ ಅಲ್ಲಿ ಕೂಡ ನಾನು ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಿದ್ದೀನಿ ಸೊ ಇಲ್ಲಿ ಯಾವುದೇ ರೀತಿಯ SIPs ನಿಮಗೆ ನೋಡೋದಕ್ಕೆ ಸಿಗೋದಿಲ್ಲ ಮಾರ್ಕೆಟ್ ನಲ್ಲಿ ಕರೆಕ್ಷನ್ ಇದ್ದಾಗ ಈ ಒಂದು ಫಂಡ್ ಗಳಲ್ಲಿ ನಾನು ಇನ್ವೆಸ್ಟ್ ಮಾಡ್ತಾ ಹೋಗ್ತಿರ್ತೀನಿ ಸೊ ಇದನ್ನ ನಾನು ಲಾಂಗ್ ಟರ್ಮ್ ಗೆ ಕಂಟಿನ್ಯೂ ಮಾಡ್ಬೇಕಂತ ಇದ್ದೀನಿ ಹಾಗೆ ಇನ್ನೊಂದು ಫಂಡ್ ಅನ್ನ ಕೂಡ ಈ ಒಂದು ಪೋರ್ಟ್ಫೋಲಿಯೋಗೆ ಆಡ್ ಮಾಡುವಂತ ಪ್ಲಾನ್ಸ್ ಇದೆ ಅಕಸ್ಮಾತ್ ನಿಫ್ಟಿ 14,000 ಲೆವೆಲ್ ಗೆ ಹೋದಾಗ ಸೊ ಆ ಫಂಡ್ ಯಾವುದು ಅಂದಾಗ ಆಕ್ಸಿಸ್ ಬ್ಲೂ ಚಿಪ್ ಫಂಡ್ ಅಥವಾ ಕೆನರಾ ರೋಬೇಕೋ ಫಂಡ್ ಅಲ್ಲಿ ನಾನು ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ ಸೊ ಪುನೀತ್ ಅವ್ರು ಕೇಳ್ತಿದ್ದಾರೆ ನೀವು ಇಂಟ್ರಾಡೇ ಅಲ್ಲಿ ಬೈ ಸೆಲ್ ಮಾಡ್ತೀರಾ ಅಂತ ನಾನು ಇಂಟ್ರಾಡೇ ಅಲ್ಲಿ ಬೈ ಸೆಲ್ ಮಾಡೋದಿಲ್ಲ ಇಂಟ್ರಾಡೇ ಅಂದಾಗ ನಾನು ಇಂಟ್ರಾಡೇ ಆರ್ಡರ್ಸ್ ಏನಿರುತ್ತೆ ಸೊ ಇಲ್ಲಿ ನಿಮಗೆ ಎರಡು ರೀತಿಯ ಆರ್ಡರ್ಸ್ ಗಳು ಕಾಣಿಸುತ್ತೆ ಒಂದು ಇಂಟ್ರಾಡೇ ಇನ್ನೊಂದು ಲಾಂಗ್ ಟರ್ಮ್ ಸೊ ನಾನು ಇಂಟ್ರಾಡೇ ಸ್ಪೆಸಿಫಿಕ್ ಆರ್ಡರ್ಸ್ ಗಳನ್ನ ಯಾವತ್ತೂ ಪ್ಲೇಸ್ ಮಾಡೋದಿಲ್ಲ ಲಾಂಗ್ ಟರ್ಮ್ ಆರ್ಡರ್ಸ್ ಗಳನ್ನ ಪ್ಲೇಸ್ ಮಾಡ್ತೀನಿ ನಾನು ನಾಳೆ ಜೊಮ್ಯಾಟೋದಲ್ಲಿ 100 ಕ್ವಾಂಟಿಟಿ ಬೈ ಮಾಡಿದೆ ಅಂತ ಅನ್ಕೊಳ್ಳಿ 61.75 ರೂಪಾಯಿಯ ಪ್ರೈಸ್ ಅಲ್ಲಿ ಜೊಮ್ಯಾಟೋ ಪ್ರೈಸ್ 70 ರೂಪಾಯಿ ರೀಚ್ ಆದ್ರೆ ನನಗೆ ಒಳ್ಳೆ ಒಂದು ಪ್ರಾಫಿಟ್ಸ್ ಆಗುತ್ತೆ ಸೊ ನಾನು ಲಾಂಗ್ ಟರ್ಮ್ ಆರ್ಡರ್ಸ್ ಗಳನ್ನ ಪ್ಲೇಸ್ ಮಾಡಿದ್ರು ಕೂಡ ಒಳ್ಳೆ ಒಂದು ಪ್ರಾಫಿಟ್ ಇಂಟ್ರಾಡೇ ಅಲ್ಲಿ ಆದಾಗ ಅಂದ್ರೆ ಪರ್ಟಿಕ್ಯುಲರ್ ಡೇ ನಲ್ಲಿ ಆದಾಗ ಸೊ ಅಲ್ಲಿ ನಾನು ನನ್ನ ಪೊಸಿಷನ್ ಅನ್ನ ಎಕ್ಸಿಟ್ ಮಾಡಬಹುದಾಗುತ್ತೆ ಸೊ ಈ ರೀತಿಯಲ್ಲಿ ಇಂಟ್ರಾಡೇ ಆರ್ಡರ್ಸ್ ಅನ್ನ ಪ್ಲೇಸ್ ಮಾಡೋ ಬದಲು ಲಾಂಗ್ ಟರ್ಮ್ ಆರ್ಡರ್ಸ್ ಗಳನ್ನೇ ಪ್ಲೇಸ್ ಮಾಡಿ ನಿಮ್ಮ ಪೊಸಿಷನ್ ಅನ್ನ ನೀವು ಸೇಮ್ ಡೇ ಎಕ್ಸಿಟ್ ಮಾಡಬಹುದು ಇಂಟ್ರಾಡೇಗೆ ಏನು ಬ್ರೋಕರೇಜ್ ಅಪ್ಲೈ ಆಗುತ್ತೆ ಸೇಮ್ ಬ್ರೋಕರೇಜ್ ಗಳು ಅಪ್ಲೈ ಆಗುತ್ತೆ ಅಕಸ್ಮಾತ್ ನೀವು ಶಾರ್ಟ್ ಸೆಲ್ಲಿಂಗ್ ಮಾಡ್ತೀರಾ ಅಂದ್ರೆ ಆಗ ನೀವು ಇಂಟ್ರಾಡೇ ಆರ್ಡರ್ಸ್ ಗಳನ್ನೇ ಪ್ಲೇಸ್ ಮಾಡಬೇಕಾಗುತ್ತೆ ಸೊ ರೀಸೆಂಟ್ ಆಗಿ ಜೊಮ್ಯಾಟೋದಲ್ಲಿ ನಾನು 42ರ ಪ್ರೈಸ್ ಅಲ್ಲಿ ಬೈ ಮಾಡ್ಕೊಂಡಿದ್ದೆ ಅದೇ ದಿನ ಪ್ರೈಸ್ ನನಗೆ 47 ರೂಪಾಯಿ ಹತ್ರ ರೀಚ್ ಆಗೋದು ಕಾಣಿಸಿತ್ತು ಆಗ ನಾನು ಸೇಮ್ ಡೇ ಪ್ರಾಫಿಟ್ಸ್ ಅನ್ನ ಬುಕ್ ಮಾಡಿದ್ದೆ ಅಲ್ಲಿ ನಾನು CNC ಆರ್ಡರ್ ನೇ ಪ್ಲೇಸ್ ಮಾಡಿದ್ದೆ ಅಕಸ್ಮಾತ್ ಏನಾದ್ರು ಜೊಮ್ಯಾಟೋ 35ರ ಪ್ರೈಸ್ ಗೆ ಹೋದ್ರೆ ಅಲ್ಲೂ ಕೂಡ ಆಡ್ ಮಾಡ್ತೀನಿ ಅಂತ ನಾನು ಅನ್ಕೊಂಡಿದ್ದೆ ಬಟ್ ಆ ಒಂದು ಪ್ರೈಸ್ ಗೆ ಜೊಮ್ಯಾಟೋ ಹೋಗ್ಲಿಲ್ಲ ಅಲ್ಲಿಂದ ಒಳ್ಳೆ ಒಂದು ಬೌನ್ಸ್ ಬ್ಯಾಕ್ ನಮಗೆ ಸ್ಟಾಕ್ ಅಲ್ಲಿ ನೋಡೋದಕ್ಕೆ ಸಿಕ್ಕಿದೆ ಹಾಗೆ ರಾಜ್ಕುಮಾರ್ ಅವ್ರು ಕೇಳ್ತಿದ್ರೆ ಟೆಕ್ನಿಕಲ್ ಅನಾಲಿಸಿಸ್ ಬಗ್ಗೆ ಹೇಳಿ ಅಂತ ಸೊ ನೀವು ನನ್ನ ಚಾನೆಲ್ ನ ಪ್ಲೇ ಲಿಸ್ಟ್ ಗೆ ಹೋದ್ರೆ ನಿಮಗೆ ಟೆಕ್ನಿಕಲ್ ಅನಾಲಿಸಿಸ್ ಅನ್ನುವಂತ ಒಂದು ಪ್ಲೇ ಲಿಸ್ಟ್ ಅವೈಲೇಬಲ್ ಆಗುತ್ತೆ ಸೊ ಅಲ್ಲಿ ನಾನು ಟೆಕ್ನಿಕಲ್ ಅನಾಲಿಸಿಸ್ ನ ಬಗ್ಗೆ ಕೆಲವೊಂದಿಷ್ಟು ಇನ್ಫಾರ್ಮೇಶನ್ಸ್ ಗಳನ್ನ ಕೊಟ್ಟಿದ್ದೀನಿ ಹಾಗೆ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ ನ ಬಗ್ಗೆ ಕೂಡ ಇನ್ಫಾರ್ಮೇಶನ್ಸ್ ಅವೈಲೇಬಲ್ ಇದೆ ಸೊ ಎಲ್ಲ ವಿಡಿಯೋನು ಕೂಡ ನೀವು ನೋಡಬಹುದಾಗುತ್ತೆ ಹಾಗೆ ಕೆಲವೊಂದಿಷ್ಟು ಪೋರ್ಟ್ಫೋಲಿಯೋಗಳ ರಿವ್ಯೂ ಕೂಡ ಇಲ್ಲಿ ಅವೈಲೇಬಲ್ ಇದೆ ಒಳ್ಳೊಳ್ಳೆ ಪೋರ್ಟ್ಫೋಲಿಯೋ ನ ಯಾರ್ಯಾರು ಬಿಲ್ಡ್ ಮಾಡಿದರೆ ಅವರ ಪೋರ್ಟ್ಫೋಲಿಯೋ ರಿವ್ಯೂ ವಿಡಿಯೋಸ್ ಕೂಡ ಅವೈಲೇಬಲ್ ಇದೆ ಸೊ ಎಲ್ಲವನ್ನು ಕೂಡ ನೀವು ನೋಡಬಹುದಾಗುತ್ತೆ ಹಾಗೆ ನೀವು ಮಾರ್ಕೆಟ್ ಗೆ ಹೊಸಬರಾದ್ರೆ ಮಾರ್ಕೆಟ್ ಬೇಸಿಕ್ಸ್ ಅನ್ನುವಂತ ಪ್ಲೇ ಲಿಸ್ಟ್ ಕೂಡ ಅವೈಲೇಬಲ್ ಇದೆ ಸೊ ಇದು ಕೂಡ ನಿಮಗೆ ಹೆಲ್ಪ್ ಆಗುವಂತ ಸಾಧ್ಯತೆಗಳು ಇರುತ್ತೆ ಸೊ ಮ್ಯೂಚುವಲ್ ಫಂಡ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತೀರಾ ಅಂದ್ರೆ ಮ್ಯೂಚುವಲ್ ಫಂಡ್ ETF ನ ಬಗ್ಗೆ ಕೂಡ 3-4 ವಿಡಿಯೋಸ್ ಅವೈಲೇಬಲ್ ಇದಾವೆ ಸೊ ವಿಶ್ವಕೀರ್ತಿ ಅವರು ಕೇಳ್ತಿದ್ರ ಬೆಸ್ಟ್ ನಿಫ್ಟಿ ಇಂಡೆಕ್ಸ್ ಫಂಡ್ ಯಾವುದು ಹಾಗೇನೆ ಬೆಸ್ಟ್ ETF ಫಂಡ್ ಯಾವುದು ಅಂತ ಇಂಡೆಕ್ಸ್ ಫಂಡ್ ನ ವಿಚಾರಕ್ಕೆ ಬಂದಾಗ ಬೆಸ್ಟ್ ಇಂಡೆಕ್ಸ್ ಫಂಡ್ ಅಂತ ಯಾವುದು ಇರೋದಿಲ್ಲ ಸೊ ಏನಕ್ಕೆಂದ್ರೆ ಎಲ್ಲಾ ಇಂಡೆಕ್ಸ್ ಫಂಡ್ ಗಳು ಸೊ ಎಕ್ಸಾಂಪಲ್ ಗೆ ನಾನೀಗ ಆಕ್ಸಿಸ್ ನಿಫ್ಟಿ 100 ಇಂಡೆಕ್ಸ್ ಫಂಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಿದ್ದೀನಿ ಸೊ ಈ ಒಂದು ಇಂಡೆಕ್ಸ್ ಫಂಡ್ ಏನಿದೆ ನಿಫ್ಟಿಯ ಟಾಪ್ 100 ಕಂಪನಿಗಳು ಏನಿದಾವೆ
ಆ ಫಂಡ್ ಗಳಲ್ಲಿ ಅದರ ವೇಟೇಜ್ ನಿಫ್ಟಿಯಲ್ಲಿ ಯಾವ ರೀತಿಯಲ್ಲಿ ಇದೆ ಅದರ ಬೇಸಿಸ್ ಮೇಲೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾರೆ. ಸೊ ನೀವು ಎಚ್ ಡಿ ಎಫ್ ಸಿ ಇಂಡೆಕ್ಸ್ ಫಂಡ್ ತಗೋಬಹುದು, ಯುಟಿಐ ಇಂಡೆಕ್ಸ್ ಫಂಡ್ ಅನ್ನ ತಗೋಬಹುದು, ನಿಪಾನ್ನ ಇಂಡೆಕ್ಸ್ ಫಂಡ್ ಅನ್ನ ತಗೋಬಹುದು. ಸೊ ಎಲ್ಲರೂ ಕೂಡ ನಿಫ್ಟಿಯ ವೇಟೇಜ್ ಯಾವ ಪ್ರಕಾರ ಇದೆ ಅದೇ ಸ್ಟಾಕ್ ಗಳಲ್ಲಿ ಅದೇ ಪ್ರಕಾರ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾರೆ. ಸೊ ಇಲ್ಲಿ ನಿಮಗೆ ಎಕ್ಸ್ಪೆನ್ಸ್ ರೇಷಿಯೋ ಕಮ್ಮಿ ಕಾಣಿಸುತ್ತೆ. ಸೊ ಈ ಒಂದು ಫಂಡ್ ನ ಎಕ್ಸ್ಪೆನ್ಸ್ ರೇಷಿಯೋ 0.15% ಅಷ್ಟು ಇರುತ್ತೆ. ಸೊ ಅತಿ ಕಮ್ಮಿ ಎಕ್ಸ್ಪೆನ್ಸ್ ರೇಷಿಯೋ ಕಾಣಿಸುತ್ತೆ. ಆ ಒಂದು ಕಾರಣದಿಂದ ನಾನು ಈ ಫಂಡ್ ಅನ್ನು ಚೂಸ್ ಮಾಡ್ಕೊಂಡಿದ್ದೀನಿ. ಯಾವ ಒಂದು ಇಂಡೆಕ್ಸ್ ಫಂಡ್ ನಲ್ಲಿ ನಿಮಗೆ ಎಕ್ಸ್ಪೆನ್ಸ್ ರೇಷಿಯೋ ತುಂಬಾನೇ ಕಮ್ಮಿ ಇದೆ ಹಾಗೆ ನಿಮ್ಮ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಅನ್ನು ಕೂಡ ನೀವು ಅಬ್ಸರ್ವ್ ಮಾಡಬಹುದು, 500 ರೂಪಾಯಿಂದ ಇಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನು ಸ್ಟಾರ್ಟ್ ಮಾಡಬಹುದಾಗುತ್ತೆ. ಕೆಲವೊಂದಿಷ್ಟು ಫಂಡ್ ಗಳಲ್ಲಿ 5,000 ಮಿನಿಮಮ್ ಇನ್ವೆಸ್ಟ್ಮೆಂಟ್ ಆಗಿರುತ್ತೆ, ಅಕಸ್ಮಾತ್ ನೀವು ಲಂಪ್ಸಮ್ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಿದ್ರೆ. ಸೊ ಅದೆಲ್ಲವನ್ನ ಗಮನಿಸಿ ನೀವು ಬೆಸ್ಟ್ ಫಂಡ್ ಅನ್ನು ಚೂಸ್ ಮಾಡ್ಕೋಬಹುದು. ಸೊ ನಾನಿಲ್ಲಿ ಆಕ್ಸಿಸ್ ನಿಫ್ಟಿ 100 ಇಂಡೆಕ್ಸ್ ಫಂಡ್ ಅನ್ನು ಚೂಸ್ ಮಾಡ್ಕೊಂಡಿದ್ದೀನಿ. ಏನಕ್ಕೆಂದ್ರೆ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಅಮೌಂಟ್ ಕೂಡ ಕಮ್ಮಿ ಇದೆ, 500 ರೂಪಾಯಿ 600 ರೂಪಾಯಿ ಅದನ್ನ ಕೂಡ ನೀವು ಇನ್ವೆಸ್ಟ್ ಮಾಡಬಹುದು. ಹಾಗೆ ಇವರು ಎಕ್ಸ್ಪೆನ್ಸ್ ರೇಷಿಯೋ ತುಂಬಾ ಕಮ್ಮಿ ಚಾರ್ಜ್ ಮಾಡ್ತಾರೆ, ಹಾಗೆ ಯಾವಾಗ ಬೇಕಾದ್ರೆ ಅವಾಗ ನೀವು ನಿಮ್ಮ ಮ್ಯೂಚುವಲ್ ಫಂಡ್ ಅನ್ನ ಸೆಲ್ ಮಾಡಬಹುದು. ಸೊ ಯಾವುದೇ ರೀತಿಯ ಎಕ್ಸಿಟ್ ಲೋಡ್ ಕೂಡ ಅಪ್ಲೈ ಆಗೋದಿಲ್ಲ. ಮೋಸ್ಟ್ ಆಫ್ ದ ಇಂಡೆಕ್ಸ್ ಫಂಡ್ ಗಳಲ್ಲಿ ಯಾವುದೇ ರೀತಿಯ ಎಕ್ಸಿಟ್ ಲೋಡ್ಸ್ ಇರೋದಿಲ್ಲ. ಯಾವ ಫಂಡ್ ಗಳು ಆಕ್ಟಿವ್ ಆಗಿ ಮ್ಯಾನೇಜ್ ಆಗ್ತಿರುತ್ತೆ ಅವ್ರು ಮಾತ್ರ ಎಕ್ಸಿಟ್ ಲೋಡ್ ಗಳನ್ನ ಚಾರ್ಜ್ ಮಾಡ್ತಾರೆ. ಸೊ ಇಟಿಎಫ್ ಗಳ ವಿಚಾರಕ್ಕೆ ಬಂದಾಗ ನಿಫ್ಟಿ ಬೀಸ್ ನೀವು ನಿಫ್ಟಿ 50 ಕಂಪನಿಗಳಲ್ಲಿ ಟ್ರೇಡ್ ಮಾಡಬೇಕು ಅಂದಾಗ ನಿಫ್ಟಿ ಬೀಸ್ ಒಳ್ಳೆ ಒಂದು ಆಪ್ಷನ್ ಆಗಿರುತ್ತೆ. ಇಟಿಎಫ್ ಗಳನ್ನ ಕನ್ಸಿಡರ್ ಮಾಡಿದಾಗ ಲಿಕ್ವಿಡಿಟಿ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಅಂದ್ರೆ ನೀವು ಯಾವುದೇ ಒಂದು ಸಮಯದಲ್ಲಿ ಬೈ ಮಾಡ್ಕೋಬಹುದು, ಅದೇ ಸಮಯದಲ್ಲಿ ಸೆಲ್ ಮಾಡಬಹುದು. ಸೊ ಈ ರೀತಿ ಲಿಕ್ವಿಡ್ ಆಗಿ ಟ್ರೇಡ್ ಆಗ್ತಿರುವಂತಹ ಫಂಡ್ ಗಳನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಿಫ್ಟಿ ಬೀಸ್ ನಲ್ಲಿ ತುಂಬಾನೇ ಲಿಕ್ವಿಡಿಟಿ ಇದೆ. ಸೊ ಯಾವಾಗ ಬೇಕಾದ್ರೂ ಬೈ ಮಾಡಬಹುದು, ನೆಕ್ಸ್ಟ್ ಮೊಮೆಂಟ್ ನೀವು ಸೆಲ್ ಕೂಡ ಮಾಡಬಹುದಾಗುತ್ತೆ. ಸೊ ಆ ಒಂದು ಕಾರಣದಿಂದ ಈ ಒಂದು ಫಂಡ್ ಅನ್ನು ಚೂಸ್ ಮಾಡಬಹುದು. ಹಾಗೆ ನೀವು ಬ್ಯಾಂಕಿಂಗ್ ಸ್ಟಾಕ್ ಗಳಲ್ಲಿ ಟ್ರೇಡಿಂಗ್ ಅನ್ನ ಮಾಡ್ತೀರಾ ಅಂದಾಗ ಬ್ಯಾಂಕ್ ಮೀಸ್ ಒಂದು ಒಳ್ಳೆ ಇಟಿಎಫ್ ಆಗಿರುತ್ತೆ. ಹಾಗೆ ನಿಪಾನ್ನ ಐಟಿ ಬಿ, ಸೊ ಐಟಿ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂದಾಗ ಈ ಒಂದು ಇಟಿಎಫ್ ಅನ್ನ ಕನ್ಸಿಡರ್ ಮಾಡ್ಕೋಬಹುದು. ಹಾಗೆ ಏಷ್ಯನ್ ಪೇಂಟ್ ನ 4 ಸ್ಟಾಕ್ ಗಳನ್ನ ಹೋಲ್ಡ್ ಮಾಡ್ತಿದ್ರ, ಸೊ ಅದನ್ನ ಲಾಂಗ್ ಟರ್ಮ್ ಗೆ ಕಂಟಿನ್ಯೂ ಮಾಡೋದ ಅಥವಾ ಪ್ರಾಫಿಟ್ ಬುಕ್ ಮಾಡೋದಂತ ಕೇಳ್ತಿದ್ರ, ಸೊ ಇದು ನಿಮ್ಮೆಲ್ಲ ಡಿಪೆಂಡ್ ಆಗುತ್ತೆ. ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ಮೆಂಟ್ ಅನ್ನ ಕಂಟಿನ್ಯೂ ಮಾಡ್ತೀರಾ ಅಂದ್ರೆ ಸೆಲ್ ಮಾಡದೆ ಹಾಗೇನೆ ಹೋಲ್ಡ್ ಮಾಡಬಹುದಾಗುತ್ತೆ. ಅಕಸ್ಮಾತ್ ಶಾರ್ಟ್ ಟರ್ಮ್ ಗೆ ನಾನು ಬೈ ಮಾಡಿದ್ದೀನಿ ಅಂದ್ರೆ ಖಂಡಿತವಾಗ್ಲೂ 3,500 ಪ್ರೈಸ್ ಅಲ್ಲಿ ಸೆಲ್ ಮಾಡಬಹುದು. ಹಾಗೆ ನೀವು ಇಂಡೆಕ್ಸ್ ಫಂಡ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡುವಂತ ಪ್ಲಾನ್ಸ್ ಅನ್ನ ಹೊಂದಿದ್ರೆ, ಸೊ ಕೇವಲ 4 ಶೇರ್ ಗಳನ್ನ ಮಾತ್ರ ಹೊಂದಿದ್ರೆ, ಸೊ ಪ್ರಾಫಿಟ್ಸ್ ಅನ್ನ ಬುಕ್ ಮಾಡಿಕೊಂಡು ಇಂಡೆಕ್ಸ್ ಫಂಡ್ ಗಳಲ್ಲಿ ನಿಮ್ಮ ಇನ್ವೆಸ್ಟ್ಮೆಂಟ್ ಅನ್ನ ಕಂಟಿನ್ಯೂ ಮಾಡಬಹುದಾಗುತ್ತೆ. ಸೊ ರಾಕೇಶ್ ಜುನ್ಜುನ್ವಾಲ ಅವರು ಏನು ನಿಧನರಾದ್ರು, ಸೊ ಅದರ ಎಫೆಕ್ಟ್ ಏನಾದ್ರೂ ಮಾರ್ಕೆಟ್ ಮೇಲೆ ಇರುತ್ತಂದ್ರೆ, ಸೊ ಖಂಡಿತವಾಗ್ಲೂ ಇರುವಂತ ಚಾನ್ಸಸ್ ಗಳು ಇದಾವೆ. ಬಟ್ ಅವರ ವೈಫ್ ರೇಖಾ ಜುನ್ಜುನ್ವಾಲ ಅವ್ರಿಗೂ ಕೂಡ ಮಾರ್ಕೆಟ್ ನ ಬಗ್ಗೆ ಸಾಕಷ್ಟು ನಾಲೆಜ್ ಇದೆ. ಸೊ ಅವರು ರಾಕೇಶ್ ಜುನ್ಜುನ್ವಾಲ ಅವರ ಪೋರ್ಟ್ಫೋಲಿಯೋನ ಕಂಟಿನ್ಯೂ ಮಾಡುವಂತ ಸಾಧ್ಯತೆ ಇರುತ್ತೆ. ಸೊ ರಾಕೇಶ್ ಜುನ್ಜುನ್ವಾಲ ಅವರ ಇನ್ವೆಸ್ಟ್ಮೆಂಟ್ ಏನು ಮಾರ್ಕೆಟ್ ನಲ್ಲಿ ಇದೆ, ಸೊ ಅದು ಹಾಗೇನೆ ಇರುತ್ತೆ. ಸೊ ಮುಂದೆ ಅವರ ವೈಫ್ ಅದನ್ನ ಕಂಟಿನ್ಯೂ ಮಾಡುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಇರುತ್ತೆ. ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್, ಟೈಟನ್, ಸೊ ಎಲ್ಲ ಸ್ಟಾಕ್ ಗಳಲ್ಲಿ ಸ್ವಲ್ಪ ಪ್ಯಾನಿಕ್ ಇರಬಹುದು ಈ ಒಂದು ನ್ಯೂಸ್ ನಿಂದ, ಜಸ್ಟ್ ನ್ಯೂಸ್ ಬೇಸ್ಡ್ ಪ್ಯಾನಿಕ್ ನಮಗೆ ನೋಡೋದಕ್ಕೆ ಸಿಗ್ಬಹುದು. ಸೊ ರುದ್ರೇಶ್ ಅವರು ಕೇಳ್ತಿದ್ದೀರಾ ಬಜಾಜ್ ಫಿನ್ಸ್ ಅವರು ಎಚ್ ಡಿ ಎಫ್ ಸಿ ಬ್ಯಾಂಕ್ ಹಾಗೆ ಬಜಾಜ್ ಫಿನಾನ್ಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದಿರಾ ಅಂತ. ಸೊ ಮೂರು ಕೂಡ ಫಿನಾನ್ಶಿಯಲ್ ರಿಲೇಟೆಡ್ ಸ್ಟಾಕ್ಸ್ ಆಗಿರುತ್ತೆ. ಸೊ ಈ ಒಂದು ಕಾರಣದಿಂದ ನೀವು ಬಜಾಜ್ ಫಿನಾನ್ಸ್ ಅಲ್ಲಿ ಪ್ರಾಫಿಟ್ಸ್ ಅನ್ನ ಬುಕ್ ಮಾಡಿಕೊಂಡು ಬೇರೆ ಒಂದು ಸೆಕ್ಟರ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದಾಗುತ್ತೆ. ಫಾರ್ಮ್ ಆಗಿರ್ಬೋದು, ಎಫ್ ಎಂ ಸಿ ಜಿ, ಐ ಟಿ, ಯಾವ್ದಾದ್ರು ಸೆಕ್ಟರ್ ನ ಒಂದು ಸ್ಟಾಕ್ ಅನ್ನ ಸೆಲೆಕ್ಟ್ ಮಾಡಿಕೊಂಡು ಅದರಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದಾಗುತ್ತೆ. ಬಜಾಜ್ ಫಿನ್ಸ್ ಅವರು ಹಾಗೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಅನ್ನ ನೀವು ಕಂಟಿನ್ಯೂ ಮಾಡಬಹುದು. ಸೊ ಇದು ಜಸ್ಟ್ ನನ್ನ ವ್ಯೂ ಆಗಿರುತ್ತೆ. ಬಜಾಜ್ ಫಿನಾನ್ಸ್ ನ ಬದಲು ಬಜಾಜ್ ಫಿನ್ಸರ್ ನ ಸೆಲ್ ಮಾಡ್ತೀರಿ ಅಂದ್ರೆ ಅದನ್ನ ಕೂಡ ನೀವು ಮಾಡಬಹುದು. ಬಜಾಜ್ ಫಿನ್ಸರ್ ನಲ್ಲಿ ಬೋನಸ್ ಆಗಿ ಸ್ಪ್ಲಿಟ್ ನ ನ್ಯೂಸ್ ಇದೆ. ಸ್ಪ್ಲಿಟ್ ಮತ್ತೆ ಬೋನಸ್ ಆದಂತ ಶೇರ್ಗಳು ಪೋರ್ಟ್ಫೋಲಿಯೋದಲ್ಲಿ ಕ್ರೆಡಿಟ್ ಆಗೋದಕ್ಕೆ ಸಮಯ ಕೂಡ ಆಗ್ಬಹುದು. ಆ ಒಂದು ರೀಸನ್ ಇಂದ ಬಜಾಜ್ ಫಿನ್ಸರ್ ವನ್ನ ಕೂಡ ಈಗಲೇ ನೀವು ಸೆಲ್ ಮಾಡ್ತೀರಾ ಅಂದ್ರೆ ಸೆಲ್ ಮಾಡಬಹುದಾಗುತ್ತೆ. ಸೊ ಮೂರು ಸ್ಟಾಕ್ ಗಳು ಫಂಡಮೆಂಟಲಿ ತುಂಬಾನೇ ಚೆನ್ನಾಗಿದಾವೆ, ಕಂಟಿನ್ಯೂ ಮಾಡ್ತೀರಾ ಅಂದ್ರೆ ಮಾಡಬಹುದು. ಬಟ್ ಪೋರ್ಟ್ಫೋಲಿಯೋದಲ್ಲಿ ಡೈವರ್ಸಿಫಿಕೇಶನ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲಾ ಕೂಡ ಫೈನಾನ್ಶಿಯಲ್ ಸೆಕ್ಟರ್ ನ ಸ್ಟಾಕ್ ಆಗಿರೋದ್ರಿಂದ, ಸೊ ಫೈನಾನ್ಶಿಯಲ್ ಸೆಕ್ಟರ್ ನಲ್ಲಿ ಏನಾದ್ರೂ ಫಾಲ್ ಬರೋದಕ್ಕೆ ಸ್ಟಾರ್ಟ್ ಆದ್ರೆ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗ್ಬಹುದು. ಆ ಒಂದು ರೀಸನ್ ಇಂದ ಪೋರ್ಟ್ಫೋಲಿಯೋನ ಡೈವರ್ಸಿಫೈ ಮಾಡಿ ಇಟ್ಕೊಳ್ಳೋದು ಒಳ್ಳೇದಾಗುತ್ತೆ. ಸೊ ಸುಷ್ಮಾ ಅವ್ರು ಕೇಳ್ತಿದ್ರ ವಿಪ್ರೋ 600 ಪ್ರೈಸ್, ಎಚ್ ಸಿ ಎಲ್ 1,150, ಹಾಗೆ ಆಪಿಸ್ಟ್ ಮೈಂಡ್ ಅಲ್ಲಿ 1,050 ಪ್ರೈಸ್ ಅಲ್ಲಿ ಬೈ ಮಾಡಿದೀನಿ. ಸೊ ಲಾಸಸ್ ಅನ್ನ ಬುಕ್ ಮಾಡ್ಕೋಬಹುದು ಅಂತ. ಸೊ ಐಟಿ ಸೆಕ್ಟರ್ ಅಲ್ಲಿ ಸ್ವಲ್ಪ ಪೇಷನ್ಸ್ ಇರಬೇಕಾಗುತ್ತೆ. ಸೊ ಐಟಿ ಸೆಕ್ಟರ್ ಅಲ್ಲಿ ರಿವೈವಲ್, ಸೊ ಐಟಿ ಸೆಕ್ಟರ್ ರಿವೈವಲ್ ಆಗ್ತಾ ಇದೆ. ಸೊ ಸ್ವಲ್ಪ ಹೋಲ್ಡ್ ಮಾಡ್ಕೊಳ್ಳೋದು ಒಳ್ಳೇದು. ಬಿ ಎಲ್ ಒಳ್ಳೆ ಒಂದು ಮೊಮೆಂಟಮ್ ಅಲ್ಲಿ ಇದೆ. 270 ಹತ್ರ ನೀವು ಸ್ಟಾಪ್ ಲಾಸ್ ಅನ್ನ ಮೈಂಟೈನ್ ಮಾಡ್ಕೊಂಡು ಖಂಡಿತವಾಗ್ಲೂ ಈ ಒಂದು ಸ್ಟಾಕ್ ಅಲ್ಲಿ ಎಂಟ್ರಿ ಅನ್ನ ತಗೋಬಹುದು. ಶಾರ್ಟ್ ಟರ್ಮ್ ಟ್ರೇಡಿಂಗ್ ಅಂದಾಗ ಯಾವಾಗ್ಲೂ ಸ್ಟಾಪ್ ಲಾಸ್ ಅನ್ನ ಮೈಂಟೈನ್ ಮಾಡ್ಬೇಕಾಗುತ್ತೆ. ಹಾಗೆ ಐಟಿ ಸ್ಟಾಕ್ ಗಳನ್ನ ಸ್ವಲ್ಪ ದಿನಗಳ ಕಾಲ ಹೋಲ್ಡ್ ಮಾಡ್ಕೊಳ್ಳೋದು ಒಳ್ಳೇದು. ಸೊ ಶೋಭಾ ಅವ್ರು ಕೇಳ್ತಿದ್ರ ಸಿಪಿಆರ್ ಇಂಡಿಕೇಟರ್ ನ ಏಂಜಲ್ ಒನ್ ಅಲ್ಲಿ ಹೇಗೆ ಅಪ್ಲೈ ಮಾಡೋದು ಅಂತ. ಸೊ ಏಂಜಲ್ ಒನ್ ಬ್ರೋಕರೇಜ್ ನ ಡಿಮ್ಯಾಟ್ ನನ್ನ ಬಳಿಯಲ್ಲಿ ಇಲ್ಲ. ಸೊ ಮೋಸ್ಟ್ ಪ್ರಾಬಬ್ಲಿ ಸಿಪಿಆರ್ ಇಂಡಿಕೇಟರ್ ಏಂಜಲ್ ಒನ್ ಅಲ್ಲಿ ಅವೈಲೇಬಲ್ ಇದೆಯೋ ಇವು ನನಗೆ ಗೊತ್ತಿಲ್ಲ. ಬಟ್ ಟ್ರೇಡಿಂಗ್ ವ್ಯೂ ವೆಬ್ಸೈಟ್ ಅಲ್ಲಿ ನೀವು ಸಿಪಿಆರ್ ಇಂಡಿಕೇಟರ್ ನ ಬಳಕೆಯನ್ನ ಮಾಡಬಹುದಾಗುತ್ತೆ. ಸೊ ಯಾವ ರೀತಿಯಲ್ಲಿ ಮಾಡೋದು ಅದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ.
ಸೊ ನೀವು ಟ್ರೇಡಿಂಗ್ ವ್ಯೂ ವೆಬ್ಸೈಟ್ ಅನ್ನ ಯೂಸ್ ಮಾಡ್ಕೋಬಹುದಾಗುತ್ತೆ. ಯಾವುದೋ ಒಂದು ಕಂಪನಿ ಅಥವಾ ಇಂಡೆಕ್ಸಸ್ ಗಳ ಚಾರ್ಟ್ ಅನ್ನ ಈ ರೀತಿಯಲ್ಲಿ ಓಪನ್ ಮಾಡ್ಕೊಂಡಾಗ ಇಲ್ಲಿ ನಿಮ್ಗೆ ಇಂಡಿಕೇಟರ್ ಅನ್ನುವಂತ ಒಂದು ಆಪ್ಷನ್ ಸಿಗುತ್ತೆ. ಸೊ ನೀವು ಇಲ್ಲಿ ಸಿಪಿಆರ್ ಇಂಡಿಕೇಟರ್ ನ ಬಳಸಬೇಕು ಅಂದಾಗ ಜಸ್ಟ್ ಸಿಪಿಆರ್ ಅಂತ ಟೈಪ್ ಮಾಡಿ. ಸೊ ಇಲ್ಲಿ ತುಂಬಾನೇ ಡೆವಲಪರ್ಸ್ ಗಳು ಸಿಪಿಆರ್ ಇಂಡಿಕೇಟರ್ ಗಳನ್ನ ಬಿಲ್ಡ್ ಮಾಡಿದರೆ, ಸೊ ಅವ್ರದೇ ಆದ ಒಂದು ಕ್ಯಾಲ್ಕುಲೇಷನ್ ಗಳನ್ನ ಬಳಸ್ಕೊಂಡು ಅವರು ಇಂಡಿಕೇಟರ್ಸ್ ಗಳನ್ನ ತಯಾರು ಮಾಡಿರ್ತಾರೆ. ಸೊ ಇಲ್ಲಿ ನೀವು ಜಸ್ಟ್ ಸ್ಕ್ರಾಲ್ ಡೌನ್ ಮಾಡಿದಾಗ ಸೆಂಟ್ರಲ್ ಪಿವೋಟ್ ರೇಂಜ್, ಡೈಲಿ, ವೀಕ್ಲಿ, ಮಂತ್ಲಿ ಅನ್ನುವಂತ ಒಂದು ಇಂಡಿಕೇಟರ್ ಅವೈಲೇಬಲ್ ಇದೆ. ಸೊ ಜಸ್ಟ್ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ನಿಮಗೆ ಚಾರ್ಟ್ ಅಲ್ಲಿ ಸಿಪಿಆರ್ ಇಂಡಿಕೇಟರ್ ಅಪ್ಲೈ ಆಗುತ್ತೆ. ಹಾಗೆ ಇಲ್ಲಿ ಒಂದು ವಿಷಯವನ್ನ ಗಮನದಲ್ಲಿ ಇಟ್ಕೋಬೇಕು, ನೀವು 15 ಮಿನಿಟ್ 10 ಮಿನಿಟ್ಸ್ ಈ ರೀತಿಯ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಅನ್ನ ಬಳಸ್ಕೋಬೇಕಾಗುತ್ತೆ. ಸಿಪಿಆರ್ ಇಂಡಿಕೇಟರ್ ಇಂಟ್ರಾಡೇಗೆ ಮಾತ್ರ ಬಳಸುವಂತ ಇಂಡಿಕೇಟರ್ ಆಗಿರುತ್ತೆ. ಹಾಗೆ ವಾಲ್ಯೂಮ್ ಬೇಸ್ಡ್ ಟ್ರೇಡಿಂಗ್ ಅನ್ನ ಯಾವ ರೀತಿಯಲ್ಲಿ ಮಾಡುದು ಅನ್ನುವಂತ ಒಂದು ಕ್ವೆಶನ್ ಕೂಡ ಇತ್ತು. ಸೊ ಟ್ರೇಡಿಂಗ್ ವ್ಯೂ ವೆಬ್ಸೈಟ್ ಅಲ್ಲಿ ನೀವು ಜಸ್ಟ್ ವಾಲ್ಯೂಮ್ ಅಂತ ಟೈಪ್ ಮಾಡಿದಾಗ ವಾಲ್ಯೂಮ್ ನ ಕ್ಯಾಂಡಲ್ ಗಳು ನಿಮ್ಗೆ ಅವೈಲೇಬಲ್ ಆಗುತ್ತೆ. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡಬಹುದು ವಾಲ್ಯೂಮ್ ಕ್ಯಾಂಡಲ್ಸ್ ಇಲ್ಲಿ ಅವೈಲೇಬಲ್ ಆಗಿದೆ. ಸೊ ಇಲ್ಲಿ ನೀವು ಒಳ್ಳೆ ಒಂದು ಮೊಮೆಂಟಮ್ ಪ್ರೈಸ್ ನಲ್ಲಿ ಕಾಣಿಸಿದಾಗ ವಾಲ್ಯೂಮ್ಸ್ ಅನ್ನು ಕೂಡ ಚೆಕ್ ಮಾಡಬಹುದಾಗುತ್ತೆ. ಎಕ್ಸಾಂಪಲ್ ಗೆ ಇಲ್ಲೂ ಕೂಡ ನೀವು ನೋಡಬಹುದು ಒಳ್ಳೆ ಒಂದು ಪ್ರೈಸ್ ಮೊಮೆಂಟಮ್ ಕಾಣಿಸ್ತಿದೆ. ಹಾಗೆ ವಾಲ್ಯೂಮ್ ಅನ್ನು ಕೂಡ ನೀವು ಅಬ್ಸರ್ವ್ ಮಾಡಿದಾಗ ಒಳ್ಳೆ ಒಂದು ವಾಲ್ಯೂಮ್ಸ್ ಕೂಡ ಇಲ್ಲಿ ಜನರೇಟ್ ಆಗಿದೆ. ಸೊ ವಾಲ್ಯೂಮ್ ನ ಜೊತೆಗೆ ಪ್ರೈಸ್ ನಲ್ಲೂ ಕೂಡ ಒಳ್ಳೆ ಒಂದು ಮೊಮೆಂಟಮ್ ಇದ್ದಾಗ ಸ್ಟಾಕ್ ಪ್ರೈಸ್ ನಲ್ಲಿ ಇನ್ನಷ್ಟು ಮೊಮೆಂಟಮ್ ಬರುವಂತ ಸಾಧ್ಯತೆಗಳು ಇರುತ್ತೆ. ಸೊ ಇಲ್ಲಿ ಕೆಲವೊಂದಿಷ್ಟು ಇಂಡಿಕೇಟರ್ಸ್ ಗಳು ಕೂಡ ಅವೈಲೇಬಲ್ ಇದೆ. ವಿವ್ಯಾಪ್ ಇಂಡಿಕೇಟರ್, ಸೊ ಅದ್ರ ಬಗ್ಗೆ ಕಂಪ್ಲೀಟ್ ವಿಡಿಯೋ ನಾನು ಆಲ್ರೆಡಿ ಮಾಡಿದೀನಿ. ಸೊ ಆ ವಿಡಿಯೋ ಲಿಂಕ್ ಅನ್ನ ಐ ಬಟನ್ ಅಲ್ಲಿ ಕೊಟ್ಟಿರ್ತೀನಿ, ಆ ವಿಡಿಯೋನ ಕೂಡ ನೀವು ನೋಡಬಹುದು. ಹಾಗೆ ಇನ್ನೊಂದು ಇಂಡಿಕೇಟರ್ ಕೂಡ ಅವೈಲೇಬಲ್ ಇದೆ, ಜಸ್ಟ್ ವಿಟಿಎಂ ಅಂತ ಟೈಪ್ ಮಾಡಿ ನಿಮ್ಗೆ ವಿಟಿಎಂ ವಾಲ್ಯೂಮ್ ಟ್ರೆಂಡ್ ಮೀಟರ್ ಎಲ್ಟಿಎಫ್ ಅನ್ನುವಂತ ಒಂದು ಇಂಡಿಕೇಟರ್ ಅವೈಲೇಬಲ್ ಆಗುತ್ತೆ. ಡಿಮ್ಯಾನ್ ಅನ್ನುವಂತವರು ಈ ಒಂದು ಇಂಡಿಕೇಟರ್ ನ ಬಿಲ್ಡ್ ಮಾಡಿದ್ದಾರೆ. ಸೊ ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಆ ಒಂದು ಇಂಡಿಕೇಟರ್ ನಿಮ್ಗೆ ಅಪ್ಲೈ ಆಗುತ್ತೆ ಚಾರ್ಟ್ ಅಲ್ಲಿ. ಸೊ ಇದನ್ನ ಯೂಸ್ ಮಾಡೋದು ತುಂಬಾನೇ ಈಸಿ ಆಗಿರುತ್ತೆ. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡಬಹುದು ಗ್ರೀನ್ ಕ್ಯಾಂಡಲ್ಸ್ ಗಳು ಫಾರ್ಮ್ ಆಗೋದಕ್ಕೆ ಸ್ಟಾರ್ಟ್ ಆದಾಗ ಈ ಒಂದು ಇಂಡಿಕೇಟರ್ ನಲ್ಲಿ ಪ್ರೈಸ್ ನಲ್ಲಿ ನಮಗೆ ಮೊಮೆಂಟಮ್ ನೋಡೋದಕ್ಕೆ ಸಿಗುತ್ತೆ. ಸೊ ಈ ರೀತಿಯಲ್ಲಿ ರೆಡ್ ಕ್ಯಾಂಡಲ್ ಗಳು ಈ ಒಂದು ಇಂಡಿಕೇಟರ್ ಅಲ್ಲಿ ಫಾರ್ಮ್ ಆಗೋದಕ್ಕೆ ಸ್ಟಾರ್ಟ್ ಆದಾಗ ಅಲ್ಲಿ ನಾವು ಪ್ರೈಸ್ ಕರೆಕ್ಷನ್ ಅನ್ನ ಎಕ್ಸ್ಪೆಕ್ಟ್ ಮಾಡಬೇಕಾಗುತ್ತೆ. ಯಾವಾಗ ಒಳ್ಳೆ ಒಂದು ವಾಲ್ಯೂಮ್ ನಲ್ಲಿ ಬೈಯಿಂಗ್ ಬರುತ್ತೆ, ಹಾಗೆ ಪ್ರೈಸ್ ನಲ್ಲಿ ಒಳ್ಳೆ ಒಂದು ಮೊಮೆಂಟಮ್ ಇರುತ್ತೆ, ಆಗ ಈ ರೀತಿಯ ಗ್ರೀನ್ ಕ್ಯಾಂಡಲ್ ಗಳು ಇಂಡಿಕೇಟರ್ ಅಲ್ಲಿ ಫಾರ್ಮ್ ಆಗುತ್ತೆ. ಸೊ ವಾಲ್ಯೂಮ್ ಜೊತೆಗೆ ಪ್ರೈಸ್ ನಲ್ಲೂ ಕೂಡ ಫಾಲ್ ಇದ್ದಾಗ ಈ ರೀತಿಯ ರೆಡ್ ಕ್ಯಾಂಡಲ್ಸ್ ಫಾರ್ಮ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ಒಂದು ಗ್ರೀನ್ ಕ್ಯಾಂಡಲ್ ಗಳ ಫಾರ್ಮೇಶನ್ ನ ಬೇಸಿಸ್ ಮೇಲೆ ನಾವು ಬೈಯಿಂಗ್ ಅನ್ನ ಮಾಡಬಹುದಾಗುತ್ತೆ. ಹಾಗೆ ನಮಗೆ ಯಾವಾಗ ರೆಡ್ ಕ್ಯಾಂಡಲ್ ಗಳು ಫಾರ್ಮ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಇಂಡಿಕೇಟರ್ ನಲ್ಲಿ, ಅಲ್ಲಿ ನಾವು ನಮ್ಮ ಪೊಸಿಷನ್ ಅನ್ನ ಎಕ್ಸಿಟ್ ಮಾಡಬಹುದು. ಸೊ ನಾವು ಇಂಟ್ರಾಡೇ ಮಾಡುವಾಗ ಯಾವಾಗ್ಲೂ ಕೂಡ ಒಂದೇ ಒಂದು ಇಂಡಿಕೇಟರ್ ನ ಬಳಕೆಯನ್ನ ಮಾಡಬಾರದು. ಸೊ ಆಲ್ರೆಡಿ ತುಂಬಾ ವಿಡಿಯೋಗಳಲ್ಲಿ ಇದನ್ನ ನಾನು ಹೇಳಿದೀನಿ, ಅಕಸ್ಮಾತ್ ಈ ಇಂಡಿಕೇಟರ್ ನ ಬಳಸ್ತಾ ಇದೀರಂದಾಗ ಅದರ ಜೊತೆಗೆ ನೀವು ಎಂಎಸ್ಸಿಡಿ ಇಂಡಿಕೇಟರ್ ನ ಸಹಾಯವನ್ನು ಕೂಡ ಪಡ್ಕೋಬಹುದಾಗುತ್ತೆ. ಎಂಎಸ್ಸಿಡಿ ಅಲ್ಲಿ ಕೂಡ ನಿಮಗೆ ಒಂದು ಇಂಡಿಕೇಶನ್ ಸಿಕ್ಕಿದ್ರೆ ಆ ಲೆವೆಲ್ಸ್ ಗಳಲ್ಲಿ ನೀವು ಸೆಲ್ಲಿಂಗ್ ಮಾಡಬಹುದು. ಇಲ್ಲಿ ನಿಮಗೆ ಎಂಎಸ್ಸಿಡಿ ಇಂಡಿಕೇಟರ್ ಕೂಡ ಸೆಲ್ ಸಿಗ್ನಲ್ ಅನ್ನ ಕೊಡ್ತಿದೆ, ಅದೇ ರೀತಿಯಲ್ಲಿ ವಿಟಿಎಂಎಲ್ ಎಲ್ಟಿಎಫ್ ಇಂಡಿಕೇಟರ್ ಕೂಡ ಸೆಲ್ ಸಿಗ್ನಲ್ ಅನ್ನ ಕೊಡ್ತಿದೆ. ಸೊ ಇಲ್ಲಿ ನೀವು ಶಾರ್ಟ್ ಸೆಲ್ಲಿಂಗ್ ಅನ್ನ ಮಾಡಬಹುದು ಅಥವಾ ನೀವು ಪೊಸಿಷನ್ ಅನ್ನ ಹೋಲ್ಡ್ ಮಾಡ್ತಿದ್ರೆ ಅಲ್ಲಿ ಎಕ್ಸಿಟ್ ಕೂಡ ಆಗಬಹುದಾಗುತ್ತೆ. ಮಲ್ಟಿಪಲ್ ಇಂಡಿಕೇಟರ್ಸ್ ಗಳನ್ನ ಬಳಸಿ ಕನ್ಫರ್ಮೇಶನ್ ಸಿಕ್ಕಾಗ ನೀವು ಬೈ ಮತ್ತೆ ಸೆಲ್ ಅನ್ನ ಮಾಡಬಹುದಾಗುತ್ತೆ. ಸೊ ಮಧುಸೂದನ್ ಅವರು ಕ್ವೆಶನ್ ಅನ್ನ ಕೇಳ್ತಿದ್ದಾರೆ, 28 ವರ್ಷ ಇವ್ರಿಗೆ, ಹಾಗೆ 2000 SIP ಅನ್ನ ಮಾಡ್ತಿದ್ರ, ಮೊದಲು ಇವರು 25 ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ರು, ಸ್ಮಾಲ್ ಕ್ಯಾಪ್ ನ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ರು, ಅಲ್ಲಿ ಇವರ ಪೋರ್ಟ್ಫೋಲಿಯೋದಲ್ಲಿ ತುಂಬಾನೇ ಲಾಸಸ್ ಕಾಣಿಸಿದ್ರಿಂದ ಈಗ ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಿದ್ದಾರೆ. ಹಾಗೆ ಒಳ್ಳೊಳ್ಳೆ 12 ಲಾರ್ಜ್ ಕ್ಯಾಪ್ ಸ್ಟಾಕ್ ಗಳನ್ನ ಪೋರ್ಟ್ಫೋಲಿಯೋದಲ್ಲಿ ಇಟ್ಕೊಂಡಿದ್ದಾರೆ, ಎಲ್ಲ ಸ್ಟಾಕ್ ಗಳು ಕೂಡ ತುಂಬಾನೇ ಚೆನ್ನಾಗಿದಾವೆ, ಖಂಡಿತವಾಗ್ಲೂ ನೀವು ಕಂಟಿನ್ಯೂ ಮಾಡಬಹುದು. ಹಾಗೆ ಇಪಿಎಫ್ ಇಂದ ನೀವು ಅಡ್ವಾನ್ಸ್ ತಗೊಂಡು ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಿದ್ದೀರಾ ಅಂತ ಹೇಳ್ತಿದ್ದೀರಾ. ಸೊ ಇದು ಒಳ್ಳೆ ಒಂದು ಚಾಯ್ಸ್ ಆಗಿರೋದಿಲ್ಲ, ಇಪಿಎಫ್ ನಲ್ಲಿ ನಿಮಗೆ 8-ರಿಂದ 8.5% ನಷ್ಟು ಇಂಟ್ರೆಸ್ಟ್ ಸಿಗುತ್ತೆ. ಆ ಒಂದು ಕಾರಣದಿಂದ ಇಪಿಎಫ್ ನಿಂದ ಅಡ್ವಾನ್ಸ್ ತಗೊಂಡು ಇನ್ವೆಸ್ಟ್ಮೆಂಟ್ ಅನ್ನ ಮಾಡೋದಕ್ಕೆ ಹೋಗ್ಬೇಡಿ, ಅಥವಾ ಲೋನ್ ತಗೊಂಡು ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡೋದಕ್ಕೆ ಹೋಗ್ಬೇಡಿ. ನಿಮ್ಗೆ ಏನು ಸ್ಯಾಲರಿ ಸಿಗ್ತಿರುತ್ತೆ ಅದನ್ನ ಮಾತ್ರ ನೀವು ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡೋದು ಒಳ್ಳೆ ಒಂದು ಆಯ್ಕೆ ಆಗಿರುತ್ತೆ. ಸೊ ಇದು ನನ್ನ ಪರ್ಸನಲ್ ಒಪಿನಿಯನ್, ಡಿಸಿಷನ್ ನಿಮ್ದಾಗಿರುತ್ತೆ. ಹಾಗೆ ಪಾಪಣ್ಣ ಅವರು ಕೂಡ ಒಂದು ಕ್ವೆಶನ್ ನ ಕೇಳ್ತಿದ್ದಾರೆ, ತಿಂಗಳು ತಿಂಗಳು SIP ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ, 4-6 ತಿಂಗಳಿಗೆ ಒಂದ್ಸರಿ ನಾವು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದು ಅಂತ. ಸೊ ಖಂಡಿತವಾಗ್ಲೂ ಇದು ನಿಮ್ಮ ಚಾಯ್ಸ್ ಆಗಿರುತ್ತೆ. ಸೊ ಬೈ ಆನ್ ಡಿಪ್ ಸ್ಟ್ರಾಟಜಿ ಅನ್ನ ಖಂಡಿತವಾಗ್ಲೂ ನೀವು ಅಪ್ಲೈ ಮಾಡ್ಕೋಬಹುದಾಗುತ್ತೆ. ಒಳ್ಳೊಳ್ಳೆ ಸ್ಟಾಕ್ ಗಳನ್ನ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಇಟ್ಕೊಂಡಿದ್ದೀರಾ, ಖಂಡಿತವಾಗ್ಲೂ ನಿಮಗೆ ಮಾರ್ಕೆಟ್ ನಲ್ಲಿ ಡಿಪ್ ಸಿಕ್ಕಿದಾಗ 3-4 ತಿಂಗಳಿಗೆ ಒಂದ್ಸರಿ ಆದ್ರೂ ಮಾರ್ಕೆಟ್ ನಲ್ಲಿ ಇನ್ವೆಸ್ಟ್ ಮಾಡ್ತಾ ಹೋಗ್ಬೋದಾಗುತ್ತೆ. ಮಂತ್ಲಿ SIP ನೇ ಮಾಡ್ಬೇಕು ಅನ್ನುವಂತ ಯಾವುದೇ ಒಂದು ರೂಲ್ಸ್ ಇರೋದಿಲ್ಲ.